ಆನೇಕಲ್ ಸರ್ಕಾರಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಸರಿಯಾದ ಊಟ ಹಾಗೂ ಕಳಪೆ ಮಟ್ಟದಲ್ಲಿ ಆಹಾರ ನೀಡುತ್ತಾ ಇದ್ದಾರೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಇಂದು ಆಡಳಿತದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇಲ್ಲಿನ ಆನೇಕಲ್ ತೆಲಗರಹಳ್ಳಿ ಸಮೀಪ ಇರುವ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಗೇಟಿನ ಮುಂಭಾಗ ವಿದ್ಯಾರ್ಥಿಗಳು ಊಟದ ಸಮೇತ ಕುಳಿತು ಧರಣಿ ಮಾಡಿದರು. ಇನ್ನು ಮೇಲಧಿಕಾರಿಗಳು ಸ್ಥಳಕ್ಕೆ ಬರಬೇಕು ಅಂತ ಪಟ್ಟು ಹಿಡಿದರು. ಅದಲ್ಲದೆ ನೂರಾರು ವಿದ್ಯಾರ್ಥಿಗಳು ಬಿಸಿಲಲ್ಲಿ ಕುಳಿತು ಧರಣಿ ಮಾಡಿದರು. ಆನಂದ್ ಕುಮಾರ್, KE 99 ಕನ್ನಡ ನ್ಯೂಸ್ ಚಾನೆಲ್, ಆನೇಕಲ್.